ಒಂದು ಸಿನಿಮಾದ ಸೀಕ್ವೆಲ್ಗೆ ಇಡೀ ಇಂಡಿಯಾನೇ ತುದಿಗಾಲದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದೆ ಅಂದಮೇಲೆ ಆ ಸಿನಿಮಾ ಏನೋ ದೊಡ್ಡದಾಗೆ ಸಾಧಿಸಿರ್ಬೇಕಲ್ವಾ ಎಸ್ ಆ ಸಿನಿಮಾನೇ ಕೆ ಜಿ ಎಫ್ ಚಾಪ್ಟರ್ ಟು ಈ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ಬರು ನೋಡೇ ನೋಡ್ತೀರಾ ಅಂತ ಗೊತ್ತು ಬಟ್ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋ ರೀಸನ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಆರ್ ಆ ರೀಸನ್ಸ್ಗಳನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕೆ ಜಿ ಎಫ್ ಚಾಪ್ಟರ್ ಟೂ ಮೇಲೆ ಇರೋ ಎಕ್ಸ್ಪೆಕ್ಟೇಷನ್ಸ್ ಸಿನಿಮಾಗೆ ಹಾಕಿರೋ ಬಡ್ಜೆಟ್ಗಿಂತ ಡಬಲ್ ಆಗುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈಗಲೇ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಆ್ಯಂಡ್ ನಿಮಗೋಸ್ಕರ ಇಷ್ಟೆಲ್ಲ ರೀಸನ್ಸ್ಗಳನ್ನ ಹುಡುಕಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ತುಂಬಾ ನ ಸ್ಪೆಂಡ್ ಮಾಡಿದ್ದೀವಿ ಅಟ್ಲೀಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಕೆ ಜಿ ಎಫ್ ಅಲ್ಲಿ ಚಿನ್ನ ಸಿಕ್ಕಷ್ಟು ನಮಗೆ ಖುಷಿಯಾಗುತ್ತೆ ಇನ್ನು ಯಾಕೆ ತಡ ಬನ್ನಿ ಕೆ ಜಿ ಎಫ್ ಚಾಪ್ಟರ್ ಟೂನ ನೋಡೋಕ್ಕೆ ಮುಖ್ಯವಾದ ಹದಿನೈದು ರೀಸನ್ಸ್ಗಳನ್ನ ನೋಡೋಣ ಫಸ್ಟ್ ವಾಟ್ ಹ್ಯಾಪಂಡ್ ಆಫ್ಟರ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಂತರ ಏನಾಯಿತು ಬಿಕಾಸ್ ಕೆ ಜಿ ಎಫ್ ಚಾಪ್ಟರ್ ಒನ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ರಾಕಿ ಗರ್ಡನನ್ನು ಸಾಯಿಸಿದ ಮೇಲೆ ನಾನೂರು ಜನ ರಾಕಿನ ಸಾಯಿಸೋಕೆ ನುಗ್ಗುತ್ತಾರೆ ಆದರೆ ರಾಕಿಗೋಸ್ಕರ ಇಪ್ಪತ್ತು ಸಾವಿರ ಜನ ಅಡ್ಡ ನಿಲ್ಲೋಕ್ಕೂ ರೆಡಿ ಇರ್ತಾರೆ ಆ್ಯಂಡ್ ಆ ನಾನೂರು ಜನ ಆಲ್ರೆಡಿ ಗನ್ ತಗೊಂಡು ಅಟ್ಯಾಕ್ ಮಾಡೋಕ್ಕೆ ನೀಟಾಗಿ ರೆಡಿಯಾಗಿರ್ತಾರೆ ಆ್ಯಂಡ್ ಲಾಸ್ಟ್ ಸೀನಲ್ಲಿ ಒಬ್ಬ ಗನ್ ಟ್ರಿಗರ್ನ ಪ್ರೆಸ್ ಮಾಡಬೇಕಾದ್ರೆ ಬ್ಲ್ಯಾಕ್ ಸ್ಕ್ರೀನ್ ಬಂದು ಸಿನಿಮಾ ಎಂಡ್ ಆಗುತ್ತೆ ಇಲ್ಲಿ ಎರಡು ಡೌಟ್ಗಳು ಬರುತ್ತೆ ಗನ್ ಹಿಡ್ಕೊಂಡೋನೇ ಟ್ರಿಗರ್ನ ಪ್ರೆಸ್ ಮಾಡಿದ್ನ ಆರ್ ಬೇರೆ ಯಾರಾದರೂ ಬಂದು ಬೇರೆ ಗನ್ನಿಂದ ಟ್ರಿಗರ್ನ ಪ್ರೆಸ್ ಮಾಡಿ ಅಟ್ಯಾಕ್ನ ನಿಲ್ಲಿಸ್ತಾರ ಕಾದು ನೋಡಲೇಬೇಕು ಸೆಕೆಂಡ್ ವೀರ್ಗಲ್ಲು ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಸ್ಟಾರ್ಟಿಂಗಲ್ಲೇ ಅವರು ಕೆ ಜಿ ಎಫ್ ಅಲ್ಲಿ ಆ ವೀರ್ಗಲ್ಲು ಇದೆ ಅಂದಾಗ ರಿಸರ್ಚ್ ಟೀಮ್ ಅವರು ವೀರ್ಗಲ್ಲು ಇರೋ ಜಾಗನ ಸರ್ಚ್ ಮಾಡ್ತಾರೆ ಆವಾಗ ಒಂದು ಈಚಲ ಮರದ ಸುತ್ತ ಮೂವತ್ತೈದು ಅಡಿ ಆಗದ್ರೆ ಆ ವೀರ್ಗಲ್ಲು ಸಿಗುತ್ತೆ ಅಂತ ಗೊತ್ತಾಗುತ್ತೆ ದೊಡ್ಡದಾಗಿ ಸಾಧನೆ ಮಾಡಿರೋ ರಾಕಿಯ ಚಿತ್ರನ ಕೆತ್ತಿರೋ ಆ ವೀರಗಲ್ಲನ್ನು ಮೂವತ್ತೈದು ಅಡಿ ಮಣ್ಣಿನ ಒಳಗೆ ಇಟ್ಟೋರು ಯಾರು ಯಾಕಿಟ್ರು ಆ್ಯಂಡ್ ಆ ವೀರಗಲ್ಲನ್ನು ಕೆತ್ತಿಸೋಕ್ಕೆ ಕಾರಣ ಆದರೂ ಏನು ರಾಕಿ ಮಾಡಿರೋ ಆ ಸಾಧನೆ ಏನು ಈ ಎಲ್ಲ ಕಾರಣಗಳನ್ನು ಕೆ ಜಿ ಎಫ್ ಚಾಪ್ಟರ್ ಟೂ ಅಲ್ಲೇ ತಿಳ್ಕೋಬೇಕು ಈ ವೀರಗಲ್ಲು ಸೀನ್ನ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಧೀರಾ ಧೀರಾ ಅಪ್ಗ್ರೇಡೆಡ್ ವರ್ಷನ್ ಸಾಂಗಲ್ಲಿ ಇಟ್ಟಿದರೆ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಥರ್ಡ್ ರಾಕಿ ಬಾಯ್ ಸ್ವ್ಯಾಗ್ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಈ ಪೋಲೀಸ್ ಸ್ಟೇಷನ್ ಸೀನಲ್ಲಿ ರಾಕಿ ಬೈ ಆ್ಯಟಿಟ್ಯೂಡ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇತ್ತು ಅಂತ ಅನಿಸಿತ್ತು ಬಟ್ ಚಾಪ್ಟರ್ ಟೂನ ಟೀಸರ್ನಲ್ಲಿ ಆ ಸಿಗರೆಟ್ ಸೀನ ನೋಡಿ ಮೈಂಡ್ ಕಂಪ್ಲೀಟಾಗಿ ಬ್ಲಾಕ್ ಆಗೋಯಿತು ಒಂದು ಸಿಗರೇಟ್ ಅಂಟಿಸ್ಕೊಳ್ಳೋಕ್ಕೆ ಒಂದು ಇಡೀ ಪೊಲೀಸ್ ಸ್ಟೇಷನ್ನ ಸುಡೋ ರಾಕಿ ತನ್ನ ಸಾಮ್ರಾಜ್ಯನ ಕಟ್ಟೋಕೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ಲೆವೆಲ್ಗೆ ಕ್ರೂರಿ ಆ್ಯಂಡ್ ಕ್ರೇಜಿ ಆಗ್ತಾನೆ ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆ ರಾಯಲ್ ಸೂಟ್ ಜೊತೆಗೆ ಆ ಲಾಂಗ್ ಹೇರ್ ಸ್ಟೈಲ್ ಬಿಟ್ಕೊಂಡು ಸೇಮ್ ಒಂದು ಮಾಡ್ರನ್ ಅಲೆಕ್ಸಾಂಡರ್ ಥರ ಕಾಣಿಸ್ತಾ ಇದ್ದಾರೆ ಫೋರ್ತ್ ರಾಕಿ ವರ್ಸಸ್ ವಿಲನ್ಸ್ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ರಾಕಿ ವರ್ಸಸ್ ಹತ್ತು ಜನ ವಿಲನ್ಸ್ ಇರ್ತಾರೆ ಕಮಲ್ ರಾಜೇಂದ್ರ ದೇಸಾಯಿ ಆ್ಯಂಡ್ರ್ಯೂಸ್ ಗುರುಪಾಂಡಿಯನ್ ವಿರಾಟ್ ವಾನರಂ ಶೆಟ್ಟಿ ಇನಾಯತ್ ಖಲೀಲ್ ರಮಿಕಾ ಸೇನ್ ಪ್ಲಸ್ ಒನ್ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಸಿನಿಮಾದಲ್ಲಿ ಹೀರೋ ಇಷ್ಟೊಂದು ಜನ ವಿಲನ್ಸ್ನ ಫೇಸ್ ಮಾಡ್ತಾ ಇರೋದು ಇದೇ ಫಸ್ಟ್ ಅಂತ ಅನಿಸುತ್ತೆ ಈ ವಿಲನ್ಸ್ಗಳಲ್ಲಿ ರಾಕಿ ಜೊತೆ ಕೈ ಸೇರಿಸೋರು ಯಾರು ಕೈಗೆ ಕೈ ಕೊಟ್ಟು ಹೊಡೆದಾಡೋರು ಯಾರು ಸಿನಿಮಾದಲ್ಲೇ ನೋಡಬೇಕು ಫಿಫ್ತ್ ರಾಕಿ ವರ್ಸಸ್ ಅಧೀರಾ ರಾಕಿ ವರ್ಸಸ್ ವಿಲನ್ಸ್ ಒಂದು ಕಡೆ ಆದರೆ ರಾಕಿ ವರ್ಸಸ್ ಅಧೀರಾ ಇನ್ನೊಂದು ಕಡೆ ಆಗುತ್ತೆ ಬಿಕಾಸ್ ಅಧೀರಾ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಲೈಕ್ ಥ್ಯಾನೋಸ್ ಅದು ಅಲ್ಲದೆ ಚಾಪ್ಟರ್ ಟೂ ಅಲ್ಲಿ ಅಧೀರಾ ವರ್ಸಸ್ ರಾಕಿ ಎರಡು ಆ್ಯಕ್ಷನ್ ಸೀಕ್ವೆನ್ಸಸ್ ಇರುತ್ತೆ ಒಂದಂತೂ ಪಕ್ಕ ಕ್ಲೈಮ್ಯಾಕ್ಸ್ ಇನ್ನೊಂದು ನಾನು ಗೆಸ್ ಮಾಡಿರೋ ಪ್ರಕಾರ ಇಂಟರ್ವಲ್ ಟೈಮಲ್ಲಿ ಇರ್ಬೋದು ಆ ಎರಡು ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳ ಗುದ್ದಾಟನ ಬಿಗ್ ಸ್ಕ್ರೀನ್ ಮೇಲೆ ಎರಡು ಸಲ ನೋಡೋದೇ ಮಜಾ ಅದು ಅಲ್ಲದೆ ಕ್ಲೈಮ್ಯಾಕ್ಸಲ್ಲಿ ವಿತೌಟ್ ಶರ್ಟ್ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಅಂತೆ ಲಿಟ್ರಲಿ ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ ರೇಂಜಲ್ಲೇ ಇರುತ್ತೆ ಸಿಕ್ಸ್ತ್ ರಾಕಿ ಆ್ಯಂಡ್ ರೀನಾ ಲವ್ ಟ್ರ್ಯಾಕ್ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಲವ್ ಸೀನ್ಸ್ ಕಡಿಮೆ ಇದ್ದರೂ ಸಹ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ವು ಅದೇ ಥರ ಕೆ ಜಿ ಎಫ್ ಚಾಪ್ಟರ್ ಟೂ ಅಲ್ಲಿ ಅವರ ಮದುವೆ ಕೂಡ ಆಗ್ಬೋದು ಆ್ಯಂಡ್ ರಾಕಿಗೆ ಒಂದು ಥರ ಮೋಟಿವೇಟ್ ಮಾಡೋ ಕ್ಯಾರೆಕ್ಟರ್ ರೀನಾ ಅವ್ರದ್ದು ಆಗಿರ್ಬೋದು ಅಂತ ನಾನು ಗೆಸ್ ಮಾಡ್ತೀನಿ ರೀನಾ ಅವರ ಲುಕ್ ಕೂಡ ತುಂಬ ಟ್ರೆಡಿಷ್ನಲಿ ಡಿಸೈನ್ ಮಾಡಿದ್ದಾರೆ ರಾಕ್ಷಸ ಮತ್ತು ಅವನ ರಾಣಿಯ ರೊಮ್ಯಾಂಟಿಕ್ ಡ್ರಾಮಾನ ನೋಡಿ ತುಂಬ ಜನ ಲವರ್ಸ್ ಮೋಟಿವೇಟ್ ಆಗ್ದ ಇದ್ರೆ ಸಾಕು ಸೆವೆಂತ್ ರಮಿಕಾ ಸೇನ್ ಆ್ಯಂಡ್ ಇನಾಯತ್ ಖಲೀಲ್ ಈ ಎರಡು ಕೆ ಜಿ ಎಫ್ ಚಾಪ್ಟರ್ ಟೂನ ಮತ್ತೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ಗಳು ಆ್ಯಂಡ್ ಈ ಎರಡು ಕ್ಯಾರೆಕ್ಟರ್ಸ್ಗಳು ಕೂಡ ಬೇರೆ ಬೇರೆ ಊರಲ್ಲಿರ್ತಾರೆ ರಮಿಕಾ ಸೇನ್ ಇನ್ ಡೆಲ್ಲಿ ಇನಾಯತ್ ಖಲೀಲ್ ಇನ್ ದುಬೈ ಈ ಎರಡು ಕ್ಯಾರೆಕ್ಟರ್ಗಳು ಕೆ ಜಿ ಎಫ್ಗೆ ಯಾವ ಥರ ಎಂಟ್ರಿ ಕೊಡ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಥ್ರಿಲ್ ಆಗುತ್ತೆ ಬಿಕಾಸ್ ರಮಿಕಾ ಸೇನ್ ರೀಸನ್ ಇಲ್ಲದೆ ಕೆ ಜಿ ಎಫ್ಗೆ ವಿಸಿಟ್ ಕೊಡಲ್ಲ ಆ್ಯಂಡ್ ಇನಾಯತ್ ಖಲೀಲ್ ಕಾರಣ ಇಲ್ಲದೆ ದೇಶ ಬಿಟ್ಟು ಬರಲ್ಲ ಹಾಗಿದ್ರೆ ಇವರಿಬ್ಬರು ಯಾವ ಟೈಮಲ್ಲಿ ಕೆ ಜಿ ಎಫ್ಗೆ ಎಂಟ್ರಿ ಕೊಡ್ಬೋದು ಏಯ್ಟ್ ರಾಕೀಸ್ ಮೈಂಡ್ ಗೇಮ್ ಆ್ಯಂಡ್ ಕಿಂಗ್ಡಮ್ ಎಕ್ಸ್ಪ್ಯಾನ್ಷನ್ ಯಶ್ ಅವರು ಒಂದು ಸ್ಟೇಜ್ ಮೇಲೆ ಕೆ ಜಿ ಎಫ್ ಚಾಪ್ಟರ್ ಟೂನ ಒಂದು ಡೈಲಾಗ್ನ ಹೇಳಿದರು ದಟ್ ಈಸ್ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ ಅಲ್ಲಿಗೆ ರಾಕಿ ತನ್ನ ಸಾಮ್ರಾಜ್ಯವನ್ನು ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕೆ ಹೊರಡ್ತಾನೆ ಅಂತ ಲೆಕ್ಕ ಹಾಕಿ ಆ್ಯಂಡ್ ಬರೀ ಗರ್ಡನ್ನು ಸಾಯಿಸಬೇಕು ಅಂದಾಗ ಪವರ್ಫುಲ್ ಪ್ಲೇಸ್ನ ಹುಡುಕಿ ಅಲ್ಲಿ ಗರ್ಡನ್ನು ಹೊಡೆಯೋಕ್ಕೆ ರಾಕಿ ಮಾಡೋ ಮಾಸ್ಟರ್ ಪ್ಲ್ಯಾನ್ ಆ ಲೆವೆಲ್ಗೆ ಇತ್ತು ಇನ್ನು ತನ್ನ ಸ್ವಂತ ಸಾಮ್ರಾಜ್ಯನ ಬೆಳೆಸೋಕೆ ಉಳಿಸ್ಕೊಳ್ಳೋಕೆ ರಾಕಿ ಯಾವ ಲೆವೆಲ್ಗೆ ಆಟ ಆಡಬೇಡ ಆ್ಯಂಡ್ ಇನ್ನೊಂದು ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ನರಾಚಿಯಲ್ಲಿ ಗೋಲ್ಡ್ ಮೈನಿಂಗ್ ಆಗುತ್ತೆ ಅಂತ ಮೈನಿಂಗ್ ಮಾಡೋರಿಗೆ ಮತ್ತು ಮಾಡಿಸೋರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ಬಿಕಾಸ್ ಸೂರ್ಯವರ್ಧನ್ ನರಾಚಿನ ಲೈಮ್ಸ್ಟೋನ್ ಮೈನಿಂಗ್ ಏರಿಯಾ ಅಂತ ತೊಂಬತ್ತೊಂಬತ್ತು ವರ್ಷ ಲೀಸ್ಗೆ ಹಾಕ್ಸ್ಕೊಂಡಿರ್ತಾನೆ ಮೋಸ್ಟ್ಲಿ ರಾಕಿ ಗೋಲ್ಡ್ ಮೈನಿಂಗ್ ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಮಾಡ್ಬೋದು ನೈನ್ತ್ ವಾನರಂ ಈ ಕ್ಯಾರೆಕ್ಟರ್ಗೆ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಲಿಮಿಟೆಡ್ ಸೀನ್ಸ್ ಇದ್ದರೂ ಸಹ ಬರೋ ಪ್ರತಿಯೊಂದು ಶಾರ್ಟಲ್ಲಿ ಬಿಗ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ನಾನು ಈ ಕ್ಯಾರೆಕ್ಟರಿಂದ ಕೆ ಜಿ ಎಫ್ ಚಾಪ್ಟರ್ ಟೂ ಅಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವರ ಆ್ಯಕ್ಟಿಂಗ್ ಆ್ಯಂಡ್ ವಾಯ್ಸ್ ಗೆಟಪ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಕ್ಯಾರೆಕ್ಟರ್ ಗರಡನ್ನು ಸಾಯಿಸಿದವ್ರ ಜೊತೆ ಸೇರ್ಕೊಳ್ತಾರೋ ಅವ್ರ ಗರಡನ್ನು ಸಾಯಿಸೋಕೆ ಹೊರಟೋರ ಜೊತೆ ಸೇರ್ಕೊತಾರೋ ನೋಡಲೇಬೇಕು ಟೆಂತ್ ಸಿ ಬಿ ಐ ಇನ್ವೆಸ್ಟಿಗೇಷನ್ ನೀವು ಕೆ ಜಿ ಎಫ್ ಚಾಪ್ಟರ್ ಟೂನ ಟೀಸರಲ್ಲಿ ಅಬ್ಸರ್ವ್ ಮಾಡಿದರೆ ಒಂದಷ್ಟು ಗಾಡಿಗಳು ಸಿ ಬಿ ಐ ಆಫೀಸಿಂದ ಕೆ ಜಿ ಎಫ್ ಕಡೆ ಹೊರಡುತ್ತವೆ ಆ್ಯಂಡ್ ಅದೇ ಗಾಡಿಗಳನ್ನು ರಾಕಿ ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಟು ಎಲ್ಲ ಗಾಡಿಗಳಿಗೆ ಶೂಟ್ ಮಾಡಿ ಉಡಾಯಿಸ್ತಾರೆ ಜಸ್ಟ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೊರಟ ಗಾಡಿಗಳನ್ನೇ ಆ ರೇಂಜ್ಗೆ ಸುಟ್ಟಾಕಿದ್ದಾರೆ ಅಂತ ಅಂದರೆ ಕೆ ಜಿ ಎಫ್ ಅಲ್ಲಿ ಸಿ ಬಿ ಐನವರು ಹುಡುಕಿ ಹೊರಗೆ ತೆಗೆಯೋ ಇನ್ನೊಂದು ವಿಚಾರ ಏನೋ ಒಂದು ಅಡಗಿದೆ ಅಂತ ಅರ್ಥ ಇಲೆವೆಂತ್ ಸಿನಿಮಾ ಸ್ಟೋರಿ ಸ್ಪ್ಯಾನ್ ಕೆ ಜಿ ಎಫ್ಗೆ ರಾಕಿ ಬರೋದು ಬಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಕಿಗೆ ಡೆತ್ ವಾರೆಂಟ್ ಇಶ್ಯೂ ಆಗೋದು ಬಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಮೂರು ವರ್ಷದಲ್ಲಿ ರಾಕಿ ಒಬ್ಬ ರಾಕ್ಷಸ ಹೇಗಾದ ಮತ್ತು ಡೆತ್ ವಾರೆಂಟ್ ಇಶ್ಯೂ ಆಗುವಂಥ ತಪ್ಪು ಏನು ಮಾಡಿದ ಆ್ಯಂಡ್ ಸಾವಿರದ ಒಂಬೈನೂರ ಎಂಬತ್ತಾದ ಮೇಲೂ ಸಹ ಕತೆ ಕಂಟಿನ್ಯೂ ಆಗುತ್ತಾ ಅಂತ ವೆಯ್ಟ್ ಮಾಡಿ ನೋಡಬೇಕು ಟ್ವೆಲ್ತ್ ಡೆತ್ ವಾರೆಂಟ್ ರೀಸನ್ ಆ್ಯಂಡ್ ಆಫ್ಟರ್ ದಟ್ ಬಾಹುಬಲಿನ ಕಟ್ಟಪ್ಪ ಯಾಕೆ ಕೊಂದ ಅಂತ ತುಂಬ ಜನ ಗೆಸ್ ಮಾಡಿದರು ಬಿಫೋರ್ ಬಾಹುಬಲಿ ಟು ರಿಲೀಸ್ ಬಟ್ ಕೆ ಜಿ ಅಲ್ಲಿ ರಮಿಕಾ ಸೇನ್ ರಾಕಿಗೆ ಡೆತ್ ವಾರೆಂಟ್ ಇಶ್ಯೂ ಮಾಡಿ ಇಂಡಿಯನ್ ಆರ್ಮಿನೇ ಕಳಿಸ್ತಾರೆ ಅಂದರೆ ಆ ಲೆವೆಲ್ಗೆ ರಾಕಿ ಏನು ಮಾಡಿದ್ದ ಅಂತ ಗೆಸ್ ಮಾಡೋಕೆ ಆಗಲ್ಲ ಆ್ಯಂಡ್ ಇಶ್ಯೂ ಮಾಡಿದ ಮೇಲೆ ರಾಕಿನ ಸಾಯಿಸ್ತಾರಾ ಅಥವಾ ವಾರೆಂಟ್ನ ಹಿಂದಕ್ಕೆ ತಗೋತಾರ ಇಶ್ಯೂ ಮಾಡಿದ ಮೇಲೆ ಕತೆ ಏನಾಯಿತು ರಾಕಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಮೈಂಡ್ಗೆ ಆಡ್ತಾರೆ ಸೀರಿಯಸ್ಲಿ ಇದು ಒನ್ ಆಫ್ ದ ಬೆಸ್ಟ್ ರೀಸನ್ ಟು ವಾಚ್ ಕೆ ಜಿ ಎಫ್ ಚಾಪ್ಟರ್ ಟು ಥರ್ಟೀನ್ತ್ ವಾಟ್ ಹ್ಯಾಪನ್ ಟು ಕೆ ಜಿ ಎಫ್ ಆಫ್ಟರ್ ರಾಕೀಸ್ ಡೆತ್ ರಾಕಿ ಬಾಯ್ ಸತ್ತ ಮೇಲೆ ಕೆ ಜಿ ಎಫ್ ಏನಾಯಿತು ಆ ದೊಡ್ಡ ಸಾಮ್ರಾಜ್ಯನ ಗೌರ್ಮೆಂಟ್ ಅವರು ಸೀಲ್ ಮಾಡ್ತಾರೋ ಅಥವಾ ಗೌರ್ಮೆಂಟ್ ಅವರೇ ಮೈನಿಂಗ್ ನಡೆಸ್ತಾರೋ ಅಥವಾ ಬೇರೆ ಯಾರಾದರೂ ವಿಲನ್ ಅದನ್ನು ಕಂಟ್ರೋಲ್ಗೆ ತಗೋತಾರೋ ಗೊತ್ತಿಲ್ಲ ಬಟ್ ಕೆ ಜಿ ಎಫ್ನ ಈ ಎಲ್ಲ ವಿಲನ್ಸ್ಗಳು ಸುಮ್ಮನೆ ಅಂತೂ ಬಿಡಲ್ಲ ಫೋರ್ಟೀನ್ತ್ ಪ್ರಶಾಂತ್ ನೀಲ್ ನರೇಶನ್ ಆ್ಯಂಡ್ ಪ್ಲೇ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಸ್ಕ್ರೀನ್ಪ್ಲೇ ತುಂಬಾ ಟೈಟ್ ಆಗಿತ್ತು ಆ್ಯಂಡ್ ನರೇಶನ್ ಮಾತ್ರ ಬೇರೆ ಲೆವೆಲ್ಲೇ ಇತ್ತು ಬಟ್ ಚಾಪ್ಟರ್ ಟೂ ಅಲ್ಲಿ ರಾಕಿನ ಸಾಯಿಸೋಕೆ ಬೇರೆಯವ್ರು ಮಾಡೋ ಪ್ಲ್ಯಾನ್ಗಳನ್ನ ರಾಕಿ ಬೇರೆಯವ್ರನ್ನ ಸಾಯಿಸೋಕೆ ಮಾಡೋ ಪ್ಲ್ಯಾನ್ಗಳನ್ನ ಪ್ಲೇ ಆ್ಯಂಡ್ ನರೇಷನ್ ಜೊತೆಗೆ ಹೇಗೆ ಆಟ ಆಡ್ತಾರೆ ನೀಲವರು ಅಂತ ನೋಡೋಕೆ ನಾನಂತೂ ಫುಲ್ ವೇಟಿಂಗ್ ಫಿಫ್ಟೀನ್ತ್ ಟೆಕ್ನಿಷಿಯನ್ಸ್ ಇವತ್ತು ಒಂದು ಹೊಸ ಇಂಡಿಯನ್ ಸಿನಿಮಾ ಅನೌನ್ಸ್ಮೆಂಟ್ ಪೋಸ್ಟರಲ್ಲಿ ಫ್ರಮ್ ದ ಮೇಕರ್ಸ್ ಆಫ್ ಕೆ ಜಿ ಎಫ್ ಅನ್ನು ವರ್ಡ್ ಇದ್ರೆ ಸಿನಿಮಾಗೆ ಅರ್ಧ ಹೈಪ್ ಕ್ರಿಯೇಟ್ ಆಗ್ತಿದೆ ಅಂದರೆ ಅದಕ್ಕೆ ನಮ್ಮ ಕನ್ನಡಿಗರಾದಂತಹ ಭುವನ್ ಗೌಡ ರವಿ ಬಸ್ರೂರ್ ಶಿವಕುಮಾರ್ ಆ್ಯಂಡ್ ಅವರ ಟೀಮೇ ಕಾರಣ ಈ ಎಲ್ಲ ಜನಗಳ ವರ್ಕ್ ಆ ಲೆವೆಲ್ಗೆ ಇದೆ ಕೆ ಜಿ ಎಫ್ ಚಾಪ್ಟರ್ ಟು ಟೆಕ್ನಿಷಿಯನ್ಸ್ಗಳು ಅವರಿಗೆ ಕೊಟ್ಟಿರೋ ಕೆಲಸನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಪ್ರಯತ್ನನ ಮಾಡಿದ್ದಾರೆ ಅನ್ನೋಕ್ಕೆ ಉದಾಹರಣೆನೇ ಈ ಟೀಸರ್ ಎಸ್ ಇಷ್ಟೆಲ್ಲ ರೀಸನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾವುದಾದ್ರೂ ಮಿಸ್ ಮಾಡಿದರೆ ಆರ್ ನಿಮಗೆ ಯಾವುದಾದ್ರೂ ಬೇರೆ ರೀಸನ್ ಇದ್ದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ ಸೊ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರೆ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್